ನಾವು ಪಾಕಿಸ್ತಾನದ ಅಹಂಕಾರವನ್ನು ಮುರಿದಿದ್ದೇವೆ. ಅವರು ಜಾಗತಿಕ ಸಮುದಾಯದ ಎದುರು ಭಿಕ್ಷಾಪಾತ್ರೆ ಹಿಡಿದು ನಿಲ್ಲುವಂತೆ ಮಾಡುತ್ತೇವೆ. ಇದು 2019 ಲೋಕಸಭಾ ಚುನಾವಣೆ ವೇಳೆ ಪ್ರಧಾನಿ ನರೇಂದ್ರ ಮೋದಿ ನುಡಿದಿದ್ದ ಭವಿಷ್ಯ. ಇದಾಗಿ ಕೇವಲ 3.5 ವರ್ಷದಲ್ಲೇ ಪಾಕಿಸ್ತಾನ ವಿಶ್ವದ ಮುಂದೆ ಭಿಕ್ಷೆ ಬೇಡುವಂತಾಗಿದೆ. ಆರ್ಥಿಕ ಬಿಕ್ಕಟ್ಟಿನಿಂದ ತಿನ್ನುವ ಅನ್ನಕ್ಕೂ ತತ್ವಾರ ಎದುರಾಗಿದೆ. ನರೇಂದ್ರ ಮೋದಿ ಎಂದರೆ ಕಿಡಿಕಾರುತ್ತಿದ್ದ ಪಾಕಿಸ್ತಾನದಲ್ಲಿ ಈಗ ಮೋದಿಯ ಹಳೆಯ ವಿಡಿಯೋ ವೈರಲ್ ಆಗುತ್ತಿದೆ. ಮೋದಿ ಭಾಷಣದ ಹಳೆಯ ವಿಡಿಯೋವನ್ನು ಆಡಳಿತಾರೂಢ ಶಹಬಾಜ್ ಷರೀಫ್ ನೇತೃತ್ವದ ಸರ್ಕಾರವನ್ನು ಟೀಕಿಸಲು ಇಮ್ರಾನ್ ಖಾನ್ ನೇತೃತ್ವದ ಪಕ್ಷ ಅಸ್ತ್ರವಾಗಿ ಬಳಸಿಕೊಳ್ಳತೊಡಗಿದೆ. ಪಾಕ್ ಆರ್ಥಿಕ ದಿವಾಳಿತನಕ್ಕೆ ಸಮೀಪದಲ್ಲಿದ್ದು ಸಾಲ ಬೆಳೆಯುತ್ತಲೇ ಇದೆ. ವಿದೇಶಿ ವಿನಿಮಯ ಮೀಸಲು ಖಾಲಿಯಾಗುತ್ತಿದೆ. ಇದು ದೇಶದ ಆರ್ಥಿಕತೆಯ ಬೆನ್ನೆಲುಬನ್ನೇ ಮುರಿದಿದ್ದು ದಕ್ಷಿಣ ಏಷ್ಯಾದಲ್ಲೇ ಅತಿ ದುರ್ಬಲ ರಾಷ್ಟ್ರ ಎನಿಸಿಕೊಂಡಿದೆ ಪಾಕ್. ಪ್ರಕೃತಿ ವಿಕೋಪ, ಆಹಾರದ ಕೊರತೆ ಮತ್ತು ಬಡತನದಿಂದಾಗಿ ಪಾಕಿಸ್ತಾನವು ಪ್ರಸ್ತುತ ಅತ್ಯಂತ ಕೆಟ್ಟ ಸ್ಥಿತಿಯಲ್ಲಿದೆ.